ನಮಸ್ತೆ ಪ್ರಾಚೀನ ಭಾರತೀಯ ಗಣಿತದ ಬಗ್ಗೆ ನೋಡ್ತಾ ನಾವು ಸೂತ್ರಗಳ ಬಗ್ಗೆ ನೋಡಿದೆವು ಸೂತ್ರಗಳ ಜೊತೆ ನಾವು ಭಕ್ಷಾಲಿ ಹಸ್ತಪ್ರತಿ ಅನ್ನುವ ಒಂದು ಗ್ರಂಥದ ಬಗ್ಗೆ ಕೂಡ ಮಾತಾಡಬೇಕು ಈಗ ಪಾಕಿಸ್ತಾನದಲ್ಲಿ ಇರುವ ಪೇಶಾವರ ಅನ್ನುವ ಒಂದು ನಗರದಲ್ಲಿ ಭಕ್ಷಾಲಿ ಅನ್ನೋ ಒಂದು ಗ್ರಾಮ ಇದೆ ಇಲ್ಲಿ ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ಒಂದು ಹಸ್ತಪ್ರತಿ ಸಿಕ್ಕಿತು ಈ ಭೂರ್ಜವೃಕ್ಷ ಅಂತ ಹೇಳಿ ಒಂದು ಮರ ಕಾಶ್ಮೀರದಲ್ಲಿ ತುಂಬ ಬೆಳೀತಾರೆ ಅದರ ತೊಗಟೆಯನ್ನು ಸಣ್ಣದಾಗಿ ಕತ್ತರಿಸಿ ಅದರಲ್ಲಿ ಹಾಳೆಗಳನ್ನಾಗಿ ಮಾಡಿ ಬರೀತಾರೆ ಅಂತಹ ಭೂರ್ಜವೃಕ್ಷದ ತೊಗಟೆಯ ಹಾಳೆಗಳಲ್ಲಿ ಸುಮಾರು ಎಪ್ಪತ್ತು ಹಾಳೆಗಳು ಅದರಲ್ಲಿ ಗಣಿತದ ಬಗ್ಗೆ ಬರೆದ ಅನೇಕ ಸಂಗತಿಗಳು ಈ ಭಕ್ಷಾಲಿ ಗ್ರಾಮದಲ್ಲಿ ಸಿಕ್ಕಿತ್ತು ಇದನ್ನು ಒಟ್ಟಾಗಿ ಭಕ್ಷಾಲಿ ಹಸ್ತಪ್ರತಿ ಅಂತ ಹೇಳ್ತಾರೆ ಇದರಲ್ಲಿ ವರ್ಗ ಸಮೀಕರಣಗಳ ಬಗ್ಗೆ ಆಮೇಲೆ ವರ್ಗ ಮೂಲ ಘನ ಮೂಲ ಇಂತಹ ವಿಷಯಗಳ ಬಗ್ಗೆ ಭಿನ್ನರಾಶಿಯ ಬಗ್ಗೆ ಅನೇಕ ವಿಚಾರಗಳು ಈ ಕೃತಿಯಲ್ಲಿ ನಮಗೆ ಸಿಗ್ತವೆ ಇದನ್ನು ಯಾರು ಬರೆದ್ರು ಅನ್ನೋದು ಗೊತ್ತಿಲ್ಲ ಯಾವ ಕಾಲದಲ್ಲಿ ಇದನ್ನು ಬರೆದ್ರು ಅನ್ನೋದು ಸ್ಪಷ್ಟ ಇಲ್ಲ ಹಾಗಾಗಿ ಆ ಊರಿನ ಹೆಸರನ್ನೇ ಈ ಹಸ್ತಪ್ರತಿಗೆ ಇಟ್ಟಿದ್ದಾರೆ ಇವತ್ತು ಕೂಡ ನಾವು ಭಕ್ಷಾಲಿ ಹಸ್ತಪ್ರತಿ ಅಂತಲೇ ಅದನ್ನು ನಾವು ಕರೀತಾ ಇದ್ದೇವೆ ಇದರಲ್ಲಿ ಅತ್ಯಂತ ಮುಖ್ಯವಾದ ಒಂದು ಸಂಗತಿ ಏನು ಅಂತ ಹೇಳಿದರೆ ಅವರ್ಗೀಯ ವರ್ಗ ಮೂಲಗಳು ಅವರ್ಗೀಯ ಅಂತ ಹೇಳಿದರೆ ವರ್ಗ ಸಂಖ್ಯೆ ಅಲ್ಲದ ಸಂಖ್ಯೆಗಳ ವರ್ಗ ಮೂಲವನ್ನು ಕಂಡುಹಿಡಿಯೋದಕ್ಕೆ ಅತ್ಯಂತ ಒಳ್ಳೆಯ ಒಂದು ವಿಧಾನವನ್ನು ಈ ಹಸ್ತಪ್ರತಿಯಲ್ಲಿ ಕೊಟ್ಟಿದ್ದಾರೆ ಪ್ರಾಚೀನ ಭಾರತದ ಒಂದು ಪರಂಪರೆಯನ್ನು ನಾವು ನೋಡ್ತಾ ಹೋಗೋದಾದರೆ ನಮಗೆ ಮೊತ್ತ ಮೊದಲ ಗಣಿತಜ್ಞ ದೊಡ್ಡ ಮಟ್ಟದ ಗಣಿತಜ್ಞ ಅಂತ ನಮಗೆ ಕಾಣುವುದು ಆರ್ಯಭಟ ಕ್ರಿಸ್ತ ಶಕ ಐದನೇ ಶತಮಾನ ಆರ್ಯಭಟ ಅವರು ಆರ್ಯಭಟಿ ಎಂಬನೋ ಒಂದು ಪುಸ್ತಕವನ್ನು ಬರೆದರು ಇದರಲ್ಲಿ ನಾಲ್ಕು ಅಧ್ಯಾಯಗಳು ದಶಗೀತಿಕ ಆಮೇಲೆ ಗಣಿತ ಪಾದ ಕಾಲಕ್ರಿಯ ಮತ್ತು ಗೋಲಾಧ್ಯಾಯ ಹೇಳಿ ಇದರಲ್ಲಿ ದಶಗೀತಿಕ ಅನ್ನೋದು ಒಂದು ಸಣ್ಣ ಪದ್ಯ ಭಾಗ ಹತ್ತು ಪದ್ಯಗಳಿರುವಂಥ ಒಂದು ಸಣ್ಣ ಭಾಗ ಗಣಿತ ಪಾದದಲ್ಲಿ ನಾವು ಇವತ್ತು ಹೈಸ್ಕೂಲು ಮತ್ತು ಕಾಲೇಜ್ ಮಟ್ಟದಲ್ಲಿ ಕಲಿಯುವ ಅನೇಕ ಗಣಿತ ವಿಷಯಗಳು ಅದರಲ್ಲಿ ಅಡಕವಾಗಿದೆ ಇನ್ನು ಕಾಲಕ್ರಿಯ ಮತ್ತು ಗೋಲಾಧ್ಯಾಯ ಇವೆರಡೂ ಕೂಡ ಖಗೋಳಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಹೇಳುವಂಥ ಭಾಗಗಳು ಅದರಲ್ಲಿ ಗ್ರಹಗಳ ಚಲನೆ ಸೂರ್ಯ ಮತ್ತು ಚಂದ್ರನ ಗ್ರಹಣಗಳು ಹೇಗಾಗ್ತವೆ ಅನ್ನೋದ್ರ ಬಗ್ಗೆ ಈ ರೀತಿ ಅನೇಕ ಖಗೋಳಕ್ಕೆ ಸಂಬಂಧಪಟ್ಟ ವಿಚಾರಗಳು ನಮಗೆ ಈ ಎರಡು ಭಾಗಗಳಲ್ಲಿ ಸಿಗ್ತವೆ ಆರ್ಯಭಟಿಯಂ ಒಂದು ನೂರ ಹದಿನೆಂಟು ಪದ್ಯಗಳಿರುವಂಥ ಒಂದು ಸಣ್ಣ ಗ್ರಂಥ ಆದರೆ ಗ್ರಂಥ ಸಣ್ಣದಾದರೂ ಕೂಡ ಅದರಲ್ಲಿ ಬರುವ ವಿಚಾರಗಳು ಅತ್ಯಂತ ಮಹತ್ವದ್ದು ಉದಾಹರಣೆಗೆ ದಶಗೀತಿಕ ಕೇವಲ ಹತ್ತು ಪದ್ಯಗಳ ಒಂದು ಸಣ್ಣ ಭಾಗವಾದರೂ ಕೂಡ ಇದರಲ್ಲಿ ಬುಧನಿಂದ ಹಿಡಿದು ಶನಿ ಗ್ರಹದವರೆಗೆ ಎಲ್ಲ ಗ್ರಹಗಳು ಸೂರ್ಯನಿಗೆ ಸುತ್ತು ಬರಬೇಕಾದರೆ ಅವುಗಳ ಪರಿಭ್ರಮಣೆಯ ಅವಧಿ ಎಷ್ಟು ಅನ್ನೋದನ್ನು ಅತ್ಯಂತ ನಿಖರವಾಗಿ ಹೇಳಿದ್ದಾರೆ ಇವತ್ತು ನಾವು ಆಧುನಿಕವಾದಂಥ ಉಪಕರಣಗಳನ್ನು ಇಟ್ಟುಕೊಂಡು ಅಳತೆ ಮಾಡುವುದಕ್ಕೂ ಆರ್ಯಭಟ್ಟರವರು ಕ್ರಿಸ್ತಶಕ ಐದನೇ ಶತಮಾನದಲ್ಲಿ ಕೊಟ್ಟ ವಿವರಗಳಿಗೂ ಕೇವಲ ಕೆಲವು ದಶಮಾಂಶ ಸ್ಥಾನಗಳ ವ್ಯತ್ಯಾಸ ಬರುತ್ತದೆ ಅಂತ ಹೇಳಿದರೆ ಅವರ ಒಂದು ನಿಖರತೆ ಎಷ್ಟಿತ್ತು ಅಂತ ನಾವು ಅರ್ಥ ಮಾಡಿಕೊಳ್ಬೋದು ಇನ್ನು ಗಣಿತಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಹೇಳುವುದಾದರೆ ಆರ್ಯಭಟಿಯಮ್ಮಲ್ಲಿ ವರ್ಗಮೂಲ ಘನಮೂಲಗಳನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾರೆ ಆಮೇಲೆ ಪೈಯ ಸನ್ನಿಹಿತ ಬೆಲೆ ಒಂದು ವೃತ್ತವನ್ನು ಅದರ ತೆಗೆದುಕೊಂಡು ಅದರ ಪರಿಧಿ ಮತ್ತು ವ್ಯಾಸವನ್ನು ತೆಗೆದುಕೊಂಡರೆ ಪರಿಧಿಯಿಂದ ವ್ಯಾಸವನ್ನು ಭಾಗಿಸಿದರೆ ನಮಗೆ ಸಿಗುವ ಬೆಲೆ ಪೈ ಇದರ ಬಗ್ಗೆ ಪ್ರಾಚೀನ ನಾಗರಿಕತೆಗಳ ಎಲ್ಲ ಗಣಿತಜ್ಞರು ಕೂಡ ಇದರ ಬಗ್ಗೆ ಕೆಲಸ ಮಾಡಿದ್ದಾರೆ ಅದರಲ್ಲಿ ನಮಗೆ ಮೊತ್ತ ಮೊದಲ ಬಾರಿಗೆ ಆರ್ಯಭಟರ ಒಂದು ಪುಸ್ತಕದಲ್ಲಿ ಆ ಪೈಯ ಸನ್ನಿಹಿತ ಬೆಲೆ ಅತ್ಯಂತ ಹತ್ತಿರದ ಬೆಲೆ ನಮಗೆ ಸಿಗ್ತದೆ ಅದಕ್ಕೆ ಅವರೊಂದು ಶ್ಲೋಕವನ್ನು ಕೂಡ ಹೇಳ್ತಾರೆ ಚತುರಧಿಕಂ ಶತಂ ಅಷ್ಟಗುಣಂ ಗುಣಂ ದ್ವಾದಿಸ್ತಾ ಸಹಸ್ರಾಣಾಂ ಅಯುತದ್ವಯ ವಿಷ್ಕಂಬಸಿ ಆಸನ್ನ ವೃತ್ತ ಪರಿಣಾಮ ಅಂತ ಹೇಳಿ ಅಂದರೆ ಚತುರಧಿಕಂ ಶತಂ ನೂರಕ್ಕೆ ನಾಲ್ಕನ್ನು ಕೂಡಿಸಿ ಅಷ್ಟ ಗುಣಂ ಎಂಟರಿಂದ ಗುಣಿಸಿ ದ್ವಾಷ್ಠಿಸ್ತಾ ಸಹಸ್ರಾಣಂ ಅರವತ್ತೆರಡು ಸಾವಿರದಿಂದ ಅದನ್ನು ಕೂಡಿಸಿದರೆ ಅದು ಆ ಒಂದು ವೃತ್ತದ ಪರಿಧಿ ಮತ್ತು ಅದರ ವ್ಯಾಸ ಎಷ್ಟು ಅಂತ ಹೇಳಿದರೆ ಅಯುತದ್ವಯ ಅಂದರೆ ಇಪ್ಪತ್ತು ಸಾವಿರ ಅದರ ವ್ಯಾಸ ಅಂದರೆ ಅರವತ್ತ ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ಮಾನಗಳು ಇರುವಂಥ ಒಂದು ಪರಿಧಿಯ ವ್ಯಾಸ ಎಷ್ಟಿರ್ತದೆ ಅಂತ ಹೇಳಿದರೆ ಇಪ್ಪತ್ತು ಸಾವಿರ ಇರ್ತದೆ ಮತ್ತು ಅವ್ರು ಹೇಳ್ತಾರೆ ಇದು ನಿಖರ ಬೆಲೆ ಅಲ್ಲ ಆಸನ್ನ ಬೆಲೆ ಅಂಥೇಳಿ ಆಸನ್ನ ಅಂತ ಹೇಳಿದರೆ ಅತ್ಯಂತ ಹತ್ತಿರದ ಬೆಲೆ ಅಂತ ಅಂದರೆ ಪೈ ಅನ್ನೋ ಒಂದು ಅನುಪಾತಕ್ಕೆ ಒಂದು ನಿಖರವಾದ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಆರ್ಯಭಟ ಅವರಿಗೆ ಗೊತ್ತಿತ್ತು ಹಾಗಾಗಿ ಇವರು ಆಸನ್ನ ಬೆಲೆಯನ್ನು ಕೊಡ್ತಾರೆ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಸಿಕ್ಸ್ ಅಂತ ನಾವು ಇವತ್ತು ಏನು ಬಳಸ್ತಾ ಇದ್ದೇವೆ ಅದು ಮೊತ್ತ ಮೊದಲ ಬಾರಿಗೆ ನಮಗೆ ಕಾಣಿಸ್ ಕಾಣಿಸಲಿಕ್ಕೆ ಸಿಗುವುದು ಆರ್ಯಭಟಿಯಮ್ಮಲ್ಲಿ ಇನ್ನು ತ್ರಿಕೋನದ ವಿಸ್ತೀರ್ಣ ನಮ್ಮ ಇವತ್ತಿನ ಹೈಸ್ಕೂಲ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ತ್ರಿಕೋನದ ವಿಸ್ತೀರ್ಣದ ಬಗ್ಗೆ ಫಾರ್ಮುಲಾ ಅವರಿಗೆ ಗೊತ್ತಿದ್ದೇ ಇರ್ತದೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳ್ತೇವೆ ಅರ್ಧ ಗುಣಿಸು ಪಾದ ಗುಣಿಸು ಲಂಬ ಈ ಒಂದು ಫಾರ್ಮುಲಾವನ್ನು ಕೊಟ್ಟ ಕೊಟ್ಟವರು ಆರ್ಯಭಟ ಅವರು ಆರ್ಯಭಟಿಯಮ್ಮಲ್ಲಿ ಇದರ ಪ್ರಸ್ತಾಪ ಬರ್ತದೆ ಇನ್ನು ಎ ಬಿ ವ್ಯಾಸ ಇರುವ ಒಂದು ವೃತ್ತದಲ್ಲಿ ಸಿ ಎಕ್ಸ್ ಟಿ ಅನ್ನುವ ಒಂದು ಚಾಪ ಇದ್ದಾಗ ಎಕ್ಸ್ ಇಂಟು ಎಕ್ಸ್ ಬಿ ಇಸ್ ಈಕ್ವಲ್ ಟು ಸಿ ಎಕ್ಸ್ ಇಂಟು ಎಕ್ಸ್ ಟಿ ಅನ್ನೋ ಒಂದು ರಿಸಲ್ಟ್ ಒಂದು ಫಲಿತಾಂಶ ಅಂದರೆ ಒಂದು ವೃತ್ತದಲ್ಲಿ ಒಂದು ವ್ಯಾಸವನ್ನು ಎಳೆದ ಮೇಲೆ ಅದಕ್ಕೆ ಲಂಬವಾಗಿರುವ ಇನ್ನೊಂದು ಯಾವುದಾದ್ರೂ ಒಂದು ಚಾಪ ಚಾಪ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ನಾವು ಕಾರ್ಡ್ ಅಂತ ಹೇಳ್ತೇವೆ ಅದನ್ನು ಎಳೆದಾಗ ಆ ಚಾಪ ಈ ವ್ಯಾಸವನ್ನು ಒಂದು ಬಿಂದುವಿನಲ್ಲಿ ಕತ್ತರಿಸ್ತದೆ ನಡುಬಿಂದುವಿನಲ್ಲಿ ಕತ್ತರಿಸ್ತದೆ ಆ ನಡುಬಿಂದು ಎಕ್ಸ್ ಅಂತ ನಾವು ತೆಗೆದುಕೊಂಡ್ರೆ ಸಿ ಎಕ್ಸ್ ಇಂಟು ಎಕ್ಸ್ ಡಿ ಅದು ಸಿ ಎಕ್ಸ್ ಸ್ಕ್ವೇರ್ ಅಂತಲೂ ಬರೀಬೋದು ಹಾಗಾಗಿ ಎ ಎಕ್ಸ್ ಇಂಟು ಎಕ್ಸ್ ಬಿ ಇಸ್ ಈಕ್ವಲ್ ಟು ಸಿ ಎಕ್ಸ್ ಇಂಟು ಎಕ್ಸ್ ಡಿ ಅಥವಾ ಎ ಎಕ್ಸ್ ಇಂಟು ಎಕ್ಸ್ ಬಿ ಇಸ್ ಈಕ್ವಲ್ ಟು ಸಿ ಎಕ್ಸ್ ಸ್ಕ್ವೇರ್ ಈ ಒಂದು ಫಲಿತಾಂಶ ನಮಗೆ ಆರ್ಯಭಟೀಯದಲ್ಲಿ ಸಿಗ್ತದೆ ಇದು ಯಾಕೆ ಈ ವೃತ್ತಕ್ಕೆ ಸಂಬಂಧಪಟ್ಟ ಅನೇಕ ಫಲಿತಾಂಶಗಳನ್ನು ಆರ್ಯಭಟ ಅವರು ಕೊಡ್ತಾರೆ ಅಂತ ಹೇಳಿದರೆ ಖಗೋಲಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಹೇಳಬೇಕಾದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಅವರು ವೃತ್ತವನ್ನು ಪ್ರಸ್ತಾಪಿಸಬೇಕಾಗ್ತದೆ ಹಾಗಾಗಿ ವೃತ್ತಕ್ಕೆ ಸಂಬಂಧಿಸಿದ ಅನೇಕ ಅಂಶಗಳನ್ನು ಆರ್ಯಭಟ್ಟ ಅವರು ಕೊಡ್ತಾರೆ ಇನ್ನು ಹೊರಗಿನ ಅಂದರೆ ಏನು ಪಾಶ್ಚಾತ್ಯ ಜಗತ್ತು ಭೂಮಿ ಚಪ್ಪಟಾಗಿದೆ ಅಂತ ಅಂದುಕೊಂಡಿದ್ದಂಥ ಸಂದರ್ಭದಲ್ಲಿ ಇವರು ಅದಕ್ಕೆ ಅದು ಗೋಲಾಕಾರದಲ್ಲಿದೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಆರ್ಯಭಟಿಯಮ್ಮಲ್ಲಿ ಹೇಳ್ತಾರೆ ಅದಕ್ಕೋಸ್ಕರವೇ ಒಂದು ಅಧ್ಯಾಯದ ಹೆಸರು ಗೋಲಾಧ್ಯಾಯ ಅಂತಲೇ ಗೋಲ ಅಂದರೆ ಇಲ್ಲಿ ಭೂಗೋಲ ಅಂತ ಅರ್ಥ ಭೂಗೋಲ ಅಂದರೆ ಭೂಮಿ ಅಂತ ಅರ್ಥ ಮತ್ತು ಗ್ರಹಣಗಳು ಹೇಗಾಗ್ತವೆ ಅನ್ನೋದರ ಕುರಿತು ಕೂಡ ರಾಹು ಮತ್ತು ಕೇತು ಅನ್ನುವ ಕಾಲ್ಪನಿಕ ಬಿಂದುಗಳ ಕುರಿತು ಅವುಗಳು ಎಲ್ಲಿರ್ತವೆ ಅವುಗಳು ಹೇಗೆ ಉಂಟಾಗ್ತವೆ ಇದರ ಬಗ್ಗೆ ಎಲ್ಲ ಆರ್ಯಭಟಿಯಮ್ಮಲ್ಲಿ ನಮಗೆ ಮಾಹಿತಿ ಸಿಗ್ತದೆ ಅತ್ಯಂತ ವೈಜ್ಞಾನಿಕವಾದಂಥ ಮಾಹಿತಿ ನಮಗೆ ಅಲ್ಲಿ ಸಿಗ್ತದೆ ಅದರ ಜೊತೆಗೆ ಆರ್ಯಭಟ್ ಅವರ ಇನ್ನೊಂದು ದೊಡ್ಡ ಸಾಧನೆ ಏನು ಅಂತ ಹೇಳಿದ್ರೆ ಅನಿರ್ದಿಷ್ಟ ಸಮೀಕರಣಗಳ ಒಂದು ಫಲಿತಾಂಶವನ್ನು ಕೊಡುವಂಥದ್ದು ನಾವು ಇಂಡಿಟರ್ಮಿನೇಟ್ ಇಕ್ವೇಶನ್ಸ್ ಆಫ್ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಅಂತೆಲ್ಲ ಹೇಳ್ತೇವೆ ಇವತ್ತು ಅದನ್ನು ಡಯಫಂಟನ್ ಈಕ್ವೇಷನ್ ಅಂತ ನಾವು ಕರಿತಾ ಇದ್ದೇವೆ ಉದಾಹರಣೆಗೆ ಎ ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು ಸಿ ಅನ್ನುವ ರೀತಿಯ ಒಂದು ಸಮೀಕರಣ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಈಕ್ವಲ್ ಟು ವೈ ಸ್ಕ್ವೇರ್ ಅನ್ನುವ ಸಮೀಕರಣ ಇದರಲ್ಲಿ ಮೊದಲನೇದನ್ನು ನಾವು ಇಂಡಿಟರ್ಮಿನೇಟ್ ಈಕ್ವೇಷನ್ಸ್ ಆಫ್ ಫಸ್ಟ್ ಡಿಗ್ರಿ ಅಂತ ಹೇಳ್ತೇವೆ ಅಂದರೆ ಅದರ ಆ ಸಮೀಕರಣದ ಡಿಗ್ರಿ ಅಥವಾ ದರ್ಜೆ ಒಂದು ಆಗಿರೋದ್ರಿಂದ ಅದನ್ನು ಈಕ್ವೇಷನ್ ಆಫ್ ಫಸ್ಟ್ ಡಿಗ್ರಿ ಅಂತ ಹೇಳುವ ಒಂದು ಕ್ರಮ ಇದೆ ಇಲ್ಲಿ ಎಕ್ಸ್ ಮತ್ತು ವೈ ಇವುಗಳು ಪೂರ್ಣಾಂಕಗಳಾಗಿರುವ ಹಾಗೆ ನಾವು ಪರಿಹಾರಗಳನ್ನು ತೆಗೆಯೋದು ಹೇಗೆ ಈಗ ಎಕ್ಸ್ಗೆ ಯಾವುದೋ ಒಂದು ಬೆಲೆಯನ್ನು ಕೊಟ್ಟಾಗ ಇನ್ನೊಂದು ವೈ ಬೆಲೆ ಅದು ಪೂರ್ಣಾಂಕ ಆಗಬಹುದು ಅಥವಾ ಭಿನ್ನರಾಶಿ ಆಗ್ಬೋದು ಆದರೆ ಎರಡೂ ಬೆಲೆಗಳು ಎಕ್ಸ್ ಮತ್ತು ವೈ ಎರಡೂ ಬೆಲೆಗಳು ಪೂರ್ಣಾಂಕಗಳೇ ಇರುವ ಹಾಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಆರ್ಯಭಟ್ ಅವರು ಚರ್ಚೆ ಮಾಡ್ತಾರೆ ಅದಕ್ಕೆ ಅವರು ಕೊಟ್ಟ ಹೆಸರು ಕುಟ್ಟಕ ಅಂತ ಹೇಳಿ ಕುಟ್ಟಕ ಅಂತ ಹೇಳಿದರೆ ಅನಿರ್ದಿಷ್ಟ ಸಮೀಕರಣಗಳಲ್ಲಿ ಪೂರ್ಣಾಂಕಗಳೇ ಪರಿಹಾರಗಳಾಗಿ ಬರುವ ಹಾಗೆ ಹೇಗೆ ನಾವು ಬೆಲೆಗಳನ್ನು ತೆಗಿಬಹುದು ಅನ್ನುವ ಒಂದು ವಿಷಯವನ್ನು ಚರ್ಚೆ ಮಾಡುವಂಥ ಒಂದು ವಿಧಾನ ಇದಿಷ್ಟು ಆರ್ಯಭಟ ಅವರ ಕೆಲವೇ ಕೆಲವು ಫಲಿತಾಂಶಗಳು ಅವರ ಅನೇಕ ಸಾಧನೆಗಳ ಪೈಕಿ ಕೆಲವನ್ನಷ್ಟೇ ನಾನು ಇಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಆರ್ಯಭಟರ ನಂತರ ಭಾಸ್ಕರ ಅನ್ನೋ ಒಬ್ಬರು ಗಣಿತಜ್ಞರು ಬಂದರು ಇವರು ಕ್ರಿಸ್ತ ಶಕ ಆರನೇ ಶತಮಾನ ಅಥವಾ ಉತ್ತರಾರ್ಧ ಶಕ ಆರನೇ ಶತಮಾನದ ಉತ್ತರಾರ್ಧ ಅಂತ ಹೇಳ್ಬೋದು ಆ ಸಮಯದಲ್ಲಿ ಕಾಣಿಸಿಕೊಂಡಂತಹ ಒಬ್ಬ ದೊಡ್ಡ ಗಣಿತಜ್ಞ ಆರ್ಯಭಟರ ಹಾಗೆಯೇ ದೊಡ್ಡ ಒಂದು ಗಣಿತಜ್ಞ ಇವರು ಆರ್ಯಭಟಿಯಂ ಕೃತಿಗೆ ಎರಡು ವ್ಯಾಖ್ಯಾನಗಳನ್ನು ಬರೀತಾರೆ ಟೀಕೆಗಳನ್ನು ಬರೀತಾರೆ ಲಘು ಭಾಸ್ಕರಿಯ ಮತ್ತು ಮಹಾಭಾಸ್ಕರಿ ಅಂತ ಹೇಳಿ ಈ ಟೀಕೆಗಳಲ್ಲಿ ಆರ್ಯಭಟ ಅವರ ಸೂತ್ರಗಳನ್ನು ಇಟ್ಟುಕೊಂಡು ಕೆಲವು ಸಣ್ಣ ಸಂಕ್ಷಿಪ್ತವಾದ ಸೂತ್ರಗಳನ್ನು ಇಟ್ಟುಕೊಂಡು ಅವುಗಳನ್ನು ಬೆಳೆಸುವಂಥ ಮತ್ತು ಅವುಗಳಿಗೆ ಸಾಧನೆಯನ್ನು ಕೊಡುವಂಥ ಕೆಲಸವನ್ನು ಭಾಸ್ಕರ ಅವರು ಮಾಡ್ತಾರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ ಏನು ಅಂತ ಹೇಳಿದರೆ ಭಾರತೀಯರು ಫಾರ್ಮುಲಾಗಳನ್ನು ಕೊಟ್ಟರು ಸೂತ್ರಗಳನ್ನು ಕೊಟ್ಟರು ಆದರೆ ಅವುಗಳನ್ನು ವಿಸ್ತರಿಸಲಿಲ್ಲ ಸಾಧನೆ ಕೊಡಲಿಲ್ಲ ಅಂಥೇಳಿ ಸಂಪೂರ್ಣವಾದ ತಪ್ಪು ಕಲ್ಪನೆ ಮಹಾಭಾಸ್ಕರಿಯ ಲಘು ಭಾಸ್ಕರಿಯನ್ನು ಓದದೇ ಇರುವಂಥವರು ಮಾಡುವಂಥ ಒಂದು ಆರೋಪ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ತ್ರಿಭುಜದ ವಿಸ್ತೀರ್ಣ ನಾವು ಇವತ್ತು ಎಲ್ಲ ಹೈಸ್ಕೂಲ್ ಹುಡುಗರು ಕಲಿತಾರೆ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ವೇರ್ ಎಸ್ ದಿಸ್ ದ ಸೆಮಿ ಪೆರಿಮೀಟರ್ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಅಂತ ಹೇಳಿ ಆದರೆ ಈ ಫಾರ್ಮುಲಕ್ಕೆ ಸಾಧನೆಯನ್ನು ಕೊಡುವ ಕೆಲಸವನ್ನು ಮಾಡುವವರು ಭಾಸ್ಕರ ಅವರು ಹೇಗೆ ಸಾಧನೆಯನ್ನು ಕೊಡ್ತಾರೆ ಅಂತ ಹೇಳಿದರೆ ಇಲ್ಲಿ ತ್ರಿಕೋನದ ವಿಸ್ತೀರ್ಣಕ್ಕೆ ಆರ್ಯಭಟ ಅವರು ಕೊಟ್ಟ ಒಂದು ಫಾರ್ಮುಲಾ ಏನಿದೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅನ್ನೋ ಒಂದು ಫಾರ್ಮುಲಾ ಏನಿದೆ ಅದನ್ನು ಇಟ್ಟುಕೊಂಡು ಅವರು ಈ ಫಾರ್ಮುಲಾವನ್ನು ಡಿರೈವ್ ಮಾಡ್ತಾರೆ ಅಂದರೆ ಇದನ್ನು ಹೊಸದಾಗಿ ಸೃಷ್ಟಿ ಮಾಡ್ತಾರೆ ಹಾಗಾಗಿ ಸಾಧನೆ ಕೊಡುವ ಕೆಲಸ ಕೂಡ ಗಣಿತದಲ್ಲಿ ಪ್ರೂಫ್ ಅನ್ನೋ ಅನ್ನೋದನ್ನು ಕೊಡುವ ಕೆಲಸ ಕೂಡ ನಮ್ಮ ಭಾರತದಲ್ಲಿ ಆಗಿತ್ತು ಭಾರತೀಯ ಗಣಿತಜ್ಞರು ಅದರಲ್ಲಿ ಕೂಡ ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತೇವೆ ಅದರ ಜೊತೆಗೆ ತ್ರಿಕೋನ ಮಿತಿಯ ಮೇಲೆ ಆರ್ಯಭಟ ಅವರು ಬಹಳಷ್ಟು ಕೆಲಸ ಮಾಡ್ತಾರೆ ತ್ರಿಕೋನ ಮಿತಿಗೆ ಸಂಬಂಧಪಟ್ಟ ಟೇಬಲ್ಗಳನ್ನು ಕೊಡ್ತಾರೆ ಅಂತಹ ಟೇಬಲ್ಗಳನ್ನು ಇಟ್ಟುಕೊಂಡು ಒಂದು ಸೂತ್ರವನ್ನು ಭಾಸ್ಕರ್ ಅವರು ಕೊಟ್ಟಿದ್ದಾರೆ ಸೈನ್ ತೀಟಾ ಇಸ್ ಈಕ್ವಲ್ ಟು ಫೋರ್ ಟೈಮ್ಸ್ ಒನ್ ಏಯ್ಟಿ ಮೈನಸ್ ತೀಟಾ ಇಂಟು ತೀಟಾ ಡಿವೈಡೆಡ್ ಬೈ ಫಾರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮೈನಸ್ ಒನ್ ಏಯ್ಟಿ ಮೈನಸ್ ತೀಟಾ ಇಂಟು ತೀಟಾ ಅಂತ ಹೇಳಿ ಇದರ ವಿಶೇಷತೆ ಏನು ಅಂತ ಹೇಳಿದರೆ ಇವತ್ತು ನಮ್ಮ ಹೈಸ್ಕೂಲ್ ಅಥವಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸೈನ್ ತೀಟದ ಬೆಲೆಗಳು ಕೆಲವೇ ಬೆಲೆಗಳು ಗೊತ್ತಿರ್ತವೆ ಉದಾಹರಣೆಗೆ ಸೈನ್ ತರ್ಟಿ ಸೈನ್ ಫಾರ್ಟಿ ಫೈವ್ ಸೈನ್ ಸಿಕ್ಸ್ಟಿ ಸೈನ್ ನೈಂಟಿ ಈ ಥರ ಕೆಲವೇ ಕೆಲವು ಬೆಲೆಗಳು ಗೊತ್ತಿರ್ತದೆ ಆದರೆ ತೀಟ ಯಾವುದೇ ಒಂದು ಬೆಲೆ ಆಗಿದ್ದಾಗ ಉದಾಹರಣೆಗೆ ಹದಿನೆಂಟು ಡಿಗ್ರಿ ಇಪ್ಪತ್ತೆರಡು ಡಿಗ್ರಿ ಮೂವತ್ತೈದು ಡಿಗ್ರಿ ಈ ರೀತಿ ಯಾವುದೇ ಒಂದು ಬೆಲೆ ಆಗಿದ್ದಾಗ ಸೈನ್ ತೀಟದ ಬೆಲೆ ಕಂಡುಹಿಡಿಯುವುದು ಹೇಗೆ ಸೈನ್ ತೀಟ ಕಂಡುಹಿಡಿದ ಮೇಲೆ ಉಳಿದ ಎಲ್ಲ ಬೆಲೆಗಳನ್ನು ಕಂಡುಹಿಡಿಯಬೋದು ಹಾಗಾಗಿ ಯಾವುದೇ ಒಂದು ಕೋನದ ತೀಟ ಅಂತ ಹೇಳಿದರೆ ಇಲ್ಲಿ ಕೋನ ಅಂತರ್ಥ ಯಾವುದೇ ಒಂದು ಕೋನಕ್ಕೆ ಸಂಬಂಧಪಟ್ಟ ಹಾಗೆ ಸೈನ್ ತೀಟ ಕಾಸ್ತೀಟಗಳ ಬೆಲೆಯನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದಕ್ಕೆ ಒಂದು ಒಳ್ಳೆಯ ಒಂದು ಫಲಿತಾಂಶ ಸೂತ್ರ ಇಲ್ಲಿ ಭಾಸ್ಕರ ಅವರ ಭಾಸ್ಕರಿಯಮಲ್ಲಿ ಮಹಾ ಲಘು ಭಾಸ್ಕರಿಯಂ ನಮಗೆ ಸಿಗ್ತದೆ ಇನ್ನು ಅದರ ಜೊತೆಗೆ ಹೇಗೆ ಆರ್ಯಭಟ ಅವರು ವರ್ಗ ಸಮೀಕರಣಗಳ ಬಗ್ಗೆ ಅಥವಾ ಅನಿರ್ದಿಷ್ಟ ಸಮೀಕರಣಗಳ ಬಗ್ಗೆ ಕೆಲಸ ಮಾಡಿದ್ರು ಅದೇ ರೀತಿಯಲ್ಲಿ ಭಾಸ್ಕರ ಅವರು ಕೂಡ ಕೆಲಸ ಮಾಡಿದ್ದಾರೆ ಅವುಗಳ ಬಗ್ಗೆ ಕುಟ್ಟಕವನ್ನು ಇನ್ನಷ್ಟು ಅವರು ಬೆಳೆಸ್ತಾರೆ ಮತ್ತು ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಎಕ್ಸ್ ಎಕ್ಸ್ ವೈ ಪ್ಲಸ್ ಒನ್ ಈ ಮೂರೂ ಕೂಡ ವರ್ಗ ಭಾಗಲಬ್ಧ ಸಂಖ್ಯೆಗಳಾಗಿರುವ ಹಾಗೆ ಸಂಖ್ಯೆಗಳನ್ನು ಬರೆಯೋದು ಹೇಗೆ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಇವರೊಂದು ಒಳ್ಳೆಯ ಒಂದು ಸೂತ್ರವನ್ನು ಕೊಡ್ತಾರೆ ಹೀಗೆ ಈ ಇಬ್ಬರೂ ಕೂಡ ಆರ್ಯಭಟ ಮತ್ತು ಭಾಸ್ಕರ ಇವರಿಬ್ಬರೂ ಕೂಡ ಮುಂದಿನ ಅಂದರೆ ಆರನೇ ಶತಮಾನದ ನಂತರದ ಗಣಿತಕ್ಕೆ ಒಂದು ಒಳ್ಳೆಯ ಪಂಚಾಂಗವನ್ನು ಹಾಕಿಕೊಟ್ರು ಅಂತ ಹೇಳ್ಬೋದು ಅನೇಕ ವಿಷಯಗಳು ಮುಂದೆ ಬಂದಂಥ ಗಣಿತಜ್ಞರು ಚರ್ಚೆ ಮಾಡಿದ ಅನೇಕ ವಿಷಯಗಳು ಇವರು ಚರ್ಚೆ ಮಾಡಿದ ವಿಷಯಗಳ ಬೆಳವಣಿಗೆಗಳು ಅಥವಾ ಅವುಗಳ ಉತ್ತರಾರ್ಧ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಭಾರತೀಯ ಗಣಿತಕ್ಕೆ ಒಂದು ಒಳ್ಳೆಯ ಪಂಚಾಂಗವನ್ನು ಹಾಕಿಕೊಟ್ಟದ್ದು ಯಾರು ಅಂತ ಹೇಳಿದರೆ ನಾಲ್ಕು ಹೆಸರುಗಳನ್ನು ನಾವು ನೆನೀಬೇಕು ಒಂದು ಶುಲ್ಭ ಸೂತ್ರ ಎರಡನೇದು ಭಕ್ಷಾಲಿ ಹಸ್ತಪ್ರತಿ ಭಕ್ಷಾಲಿ ಹಸ್ತಪ್ರತಿ ನಮಗೆ ಸಿಕ್ಕಿದ್ದು ಹತ್ತೊಂಬತ್ತನೇ ಶತಮಾನದಲ್ಲಾದರೂ ಕೂಡ ಆ ಒಂದು ಫಲಿತಾಂಶಗಳ ಪರಿಚಯ ಆಗಿನ ಗಣಿತಜ್ಞರಿಗೆ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ ಮತ್ತು ಆರ್ಯಭಟ ಹಾಗೂ ಅವರ ಕೃತಿಗಳಿಗೆ ಟೀಕೆಯನ್ನು ಬರೆದಂಥ ಭಾಸ್ಕರ ಇವಿಷ್ಟು ವಿಷಯಗಳನ್ನು ನಾವು ಕ್ರಿಸ್ತಶಕ ಆರನೇ ಶತಮಾನದವರೆಗಿನ ಒಂದು ಒಟ್ಟಾರೆ ಗಣಿತದ ಇತಿಹಾಸದಲ್ಲಿ ನಾವು ನೋಡಬಹುದು